ರೀತಿಯ ಸಹೋದರ ಸೋದರಿಗಳೇ ಬೈಬಲ್ ರೀಡಿಂಗ್ ಇದೆ ಈ ದಿನ ನಾವು ಧ್ಯಾನ ಮಾಡುವಂತ ಒಂದು ಅಧ್ಯಯನ ಭಾಗ ದಾನಿಯಲನ ಗ್ರಂಥ ಒಂದನೇ ಅಧ್ಯಾಯದಿಂದ ಐದನೇ ಅಧ್ಯಾಯದ ತನಕ ಈ ದಿನ ಓದಿಕೊಳ್ಳೋಣ ಮೊಟ್ಟ ಮೊದಲು ದಾನಿಯಲನ ಒಂದನೇ ಅಧ್ಯಾಯದಲ್ಲಿ ಇಪ್ಪತ್ತ ಒಂದು ವಚನಗಳಿದೆ ಸಿಸ್ಟರ್ ಯಾರು ಹತ್ತಾರೆ ಫಸ್ಟ್ ಅಧ್ಯಾಯ ದೀಪ ಸಿಸ್ಟರ್

ಯಹೂದದ ಅರಸನಾದ ಯಹೋ ಆಳ್ಕೆಯ ಮೂರನೆಯ ವರ್ಷದಲ್ಲಿ ಬಾಬೇಲಿನ ರಾಜನಾದ ನೆಬುಕಟ್ ನೇಚರನ್ನು ಎರಸಲೇಮಿಗೆ ಬಂದು ಮುತ್ತಿಗೆ ಹಾಕಿದನು ಆಗ ಕರ್ತನು ಯಹೂದ ಅರಸನಾದ ಯಹೋಯಾಕಿಮನನ್ನು ದೇವಾಲಯದ ಅನೇಕ ಪಾತ್ರೆಗಳನ್ನು ಅವನ ವಶಕ್ಕೆ ಕೊಡಲು ಅವನು ಅವುಗಳನ್ನು ಸೀನಾರ್ ದೇಶಕ್ಕೆ ಸಾಗಿಸಿ ತನ್ನ ದೇವರ ಮಂದಿರಕ್ಕೆ ತಂದು ಆ ದೇವರ ಭಂಡಾರದಲ್ಲಿ ಸೇರಿಸಿಬಿಟ್ಟನು ಆ ನಂತರ ಆ ರಾಜನು ತನ್ನ ಕಂಚುಕಿ ಕಂಚುಕಿಯರಲ್ಲಿ ಮುಖ್ಯನಾದ ಅಶ್ಪೇನ ಅಶ್ಪೇನ ಜನಗೆ ನೀನು ಇಸ್ರಾಯೇಲರಲ್ಲಿ ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು ಸುಂದರರು ಸಮಸ್ತ ಶಾಸ್ತ್ರಜ್ಞರು ಪಂಡಿತರು ವಿದ್ಯಾ ನಿಪುಣರು ರಾಜ ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸ್ದಿಯ ಪಂಡಿತರ ಭಾಷೆಯನ್ನು ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು ಇದಲ್ಲದೆ ಇನ್ನು ಮುಂದೆ ಅವರು ಸ ಸನ್ನಿಧಿ ಸೇವಕರಾಗಲೆಂದು ತನ್ನ ಭೋಜನ ಪದಾರ್ಥಗಳನ್ನು ತಾನು ಕುಡಿಯುವ ದ್ರಾಕ್ಷಾರಸವನ್ನು ಅವರಿಗೆ ದಿನ ದಿನವಹಿಸ ದಿನ ವಹಿಸಿ ಬಡಿಸುವ ಏರ್ಪಾಡು ಮಾಡಿ ಅವರನ್ನು ಮೂರು ವರ್ಷ ಪೋಷಿಸಬೇಕು ಎಂದು ಆಜ್ಞಾಪಿಸಿದನು ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯೇಲ ಅನನ್ಯ ಮಿಶಾಯೇಲ ಅರ್ಜಯ ಎಂಬ ಯಹೂದ್ಯರು ಸೇರಿ ಸೇರಿದ್ದರು ಕಂಚುಕಿಯರ ಅಧ್ಯಕ್ಷನು ಇವರಿಗೆ ನಾನು ಕರಣ ಮಾಡಿ ದಾನಿಯೇಲನಿಗೆ ಬೆಲ್ತೇಶ್ಚ ಬೆಲ್ತೇಶ್ಚರ್ ಅಸನ್ಯನಿಗೆ ಶದ್ರಕ್ ಮೀಶಾಯಲನಿಗೆ ಮೇಷಕ್ ಅರ್ಜಯನಿಗೆ ಅಭೇಜ್ನೆಗೋ ಎಂಬ ಹೆಸರಿಟ್ಟನು ದಾನಿಯಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷರಸವನ್ನು ಕುಡಿದು ತನ್ನ ಅಶುದ್ಧ ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ದೇವರು ಕಂಚುಕೆಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ದಯೆಯನ್ನು ಹುಟ್ಟಿಸಿದನು ಆ ವಿಜ್ಞಾಪನೆಯನ್ನು ಕೇಳಿ ಕಂಚುಕೆಯರ ಅಧ್ಯಕ್ಷನು ದಾನಿಯಲನಿಗೆ ನಿಮಗೆ ಆಹಾರ ಪಾನಗಳನ್ನು ಏರ್ಪಡಿಸಿದ ನನ್ನ ಒಡೆಯನಾದ ರಾಜನು ನಿಮ್ಮಂತೆ ಆರಿಸಲ್ಪಟ್ಟ ಯುವಕರ ಮು ಮುಖಕ್ಕಿಂತ ನಿಮ್ಮ ಮುಖವು ಬಾಡಿರುವುದನ್ನು ನೋಡುವನೆಂದು ಭಯಪಡುತ್ತೇನೆ ರಾಜನು ತನ್ನ ತಲೆಯನ್ನು ತೆಗೆಯಲು ಕಾರಣ ಕಾರಣರಾದಿರಿ ಎಂದು ಹೇಳಿದನು ದಾನಿಯಲನು ತನ್ನನ್ನು ಅನನ್ಯ ಅನನ್ಯ ಮೀಶಾ ಅರ್ಜಯ ಇವರನ್ನು ನೋಡಿಕೊಳ್ಳುವುದಕ್ಕೆ ಕಂಚುಕೆಯರ ಅಧ್ಯಕ್ಷನು ನೇಮಿಸಿದ್ದ ವಿಚಾರಕನಿಗೆ ಅಯ್ಯ ಹತ್ತು ದಿನಗಳ ಮಟ್ಟಿಗೆ ನಿನ್ನ ಸೇವಕರಾದ ನಮ್ಮನ್ನು ಪರೀಕ್ಷಿಸು ಆಹಾರಕ್ಕೆ ಕಾಯಿ ಪಲ್ಯ ಪಾನಕ್ಕೆ ನೀರು ನಮಗೆ ಒದಗಲಿ ಆಮೇಲೆ ನನ್ನ ಮುಖಗಳನ್ನು ರಾಜನ ಆಹಾರವನ್ನು ಉಣ್ಣುವ ಯುವ ಯುವಕರ ಮುಖಗಳನ್ನು ಹೋಲಿಸಿ ನೋಡು ನೋಡಿದ್ದಕ್ಕೆ ತಕ್ಕ ಹಾಗೆ ನಿನ್ನ ಸೇವಕರಿಗೆ ಸೇವಕರಿಗೆ ನಡೆಸು ಎಂದು ಭಿನ್ನಿವಿಸಲು ಭಿನ್ನವಿಸಲು ಅವನು ಅವರ ಭಿನ್ನಹಕ್ಕೆ ಒಪ್ಪಿ ಹತ್ತು ದಿನ ಪರೀಕ್ಷಿಸಿದನು ಅವರು ಹತ್ತು ದಿನಗಳ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ ಸುಂದರ ಪುಷ್ಪರಾಗಿಯೂ ಕಾಣಿಸಿದರು ಅಂದಿನಿಂದ ವಿಚಾರಕನು ಅವರಿಗೆ ನೇಮಕವಾದ ಭೋಜನ ಪದಾರ್ಥಗಳನ್ನು ಅವರು ಕುಡಿಯಬೇಕಾದ ದಾಕ್ಷಾರಸವನ್ನು ತೆಗೆದಿಟ್ಟು ಕಾಯಿ ಪಲ್ಯಗಳನ್ನು ಕೊಡುತ್ತಾ ಬಂದರು ಹೀಗಿರಲು ದೇವರು ಆ ನಾಲ್ಕು ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು ದಾನಿಯಲ್ಲನು ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು ರಾಜರು ನೇಮಿಸಿದ ಕಾಲವು ಕಳೆದು ಯುವಕರನ್ನು ಸನ್ನಿಧಿಗೆ ತರತಕ್ಕ ಸಮಯವು ಬಂದಾಗ ಕಂಚುಕೇರ ಅಧ್ಯಕ್ಷನು ಅವರನ್ನು ನೆವಕಟ್ನೇಚರನ ಸಮ್ಮುಖಕ್ಕೆ ಕರೆತಂದರು ರಾಜನು ಅವರ ಸಂಗಡ ಮಾತಾಡುವಾಗ ಆ ಸಮಸ್ತ ಯುವಕರಲ್ಲಿ ದಾನಿಯೇಲ ಅಹನ್ಯ ಮಿಶಾಯೇಲ ಅರ್ಜಯ ಇವರ ಹಾಗೆ ಯಾರೂ ಕಂಡು ಬರಲಿಲ್ಲ ಆದ ಕಾರಣ ಅವರು ರಾಜನ ಸನ್ ಸನ್ನಿಧಿ ಸೇವಕರಾದರು ಬಳಿಕ ರಾಜನು ಶಾಸ್ತ್ರೀಯ ವಿ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಲು ಅವನ ಪೂರ್ಣ ರಾಜ್ಯದಲ್ಲಿನ ಎಲ್ಲ ಜೋಯಿಷ್ಯರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ ಹತ್ತರಷ್ಟು ನಿಪುಣ ನಿಪುಣರಾಗಿ ಕಂಡುಬಂದರು ದಾನಿಯಲನು ರಾಜನಾದ ಕೊರೇಶನ ಆಳಿಕೆಯ ಮೊದಲೆಯ ವರುಷದ ತನಕ ಸನ್ನಿಧೇ ಸೇವಕನಾಗಿಯೇ ಇದ್ದನು ಥ್ಯಾಂಕ್ ಯು ಬ್ರದರ್

ನೆಬುಕಜೇತರನು ತನ್ನ ಆಳಿಕೆಯ ಎರಡನೆಯ ವರ್ಷದಲ್ಲಿ ಕನಸು ಕಂಡು ತತ್ತರಗೊಂಡನು ಅವನಿಗೆ ನಿದ್ರೆ ತಪ್ಪಿತ್ತು ಆಗ ರಾಜನು ತನ್ನ ಕನಸುಗಳ ಅಭಿಪ್ರಾಯವನ್ನು ತಿಳಿಸಲೆಂದೇ ಜೋಯಿಷರನ್ನು ಮಂತ್ರವಾದಿಗಳನ್ನು ಮಾಟಗಾರರನ್ನು ಪಂಡಿತರನ್ನು ಕರೆಹಿಸಲು ಅವರು ಸನ್ನಿಧಿಗೆ ಬಂದು ರಾಜನ ಮುಂದೆ ನಿಂತುಕೊಂಡರು ರಾಜನು ಅವರಿಗೆ ನಾನು ಕಣ್ ಕಣ್ ಕನಸು ಕಂಡೆನು ಅದರ ಅರ್ಥವೇನೆಂದು ನನ್ನ ಮನಸ್ಸು ತತ್ತರಗೊಂಡಿದೆ ಎಂಬುದಾಗಿ ಹೇಳಲು ಆ ಪಂಡಿತರು ಆರ ಆರಾಮಯ ಭಾಷೆಯಲ್ಲಿ ರಾಜನಿಗೆ ಅರಸನೆ ಚಿರಂಜೀವಿಯಾಗಿರು ಆ ಕನಸನ್ನು ನಿನ್ನ ದಾಸನಿಗೆ ಹೇಳು ಅದರ ತಿಳಿಸುವೆವು ಎಂದು ಅರಿಕೆ ಮಾಡಿದರು ಆಗ ರಾಜನು ಪಂಡಿತರಿಗೆ ಪ್ರತ್ಯುತ್ತರವಾಗಿ ನನ್ನ ಮಾತು ಖಂಡಿತ ನೀವೇ ಆ ಕನಸನ್ನು ಅದರ ಅಭಿಪ್ರಾಯವನ್ನು ನನಗೆ ತಿಳಿಸದಿದ್ದರೆ ನಿಮ್ಮನ್ನು ಚೂರು ಚೂರಾಗಿ ಖಂಡಿಸುವೆನು ನಿಮ್ಮ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಿಸಿ ಬಿಡುವೆನು ನೀವು ಆ ಕನಸನ್ನು ಅದರ ಅಭಿಪ್ರಾಯವನ್ನು ತಿಳಿಸಿದರೆ ನನ್ನಿಂದ ನಿಮಗೆ ದಾನ ಬಹುಮಾನಗಳು ವಿಶೇಷ ವಿಶೇಷ ಸನ್ಮಾನಗಳು ಲಭಿಸುವವು ಆದ ಕಾರಣ ಆ ಕನಸನ್ನು ಅದರ ಅಭಿಪ್ರಾಯವನ್ನು ನನಗೆ ತಿಳಿಸಿರಿ ಎಂದು ಹೇಳಲು ಪಂಡಿತರು ರಾಜನು ತನ್ನ ದಾಸರಿಗೆ ಕನಸನ್ನು ತಿಳಿಸೋಣವಾಗಲಿ ನಾವು ಅದರ ತತ್ಕಾರ್ಯವನ್ನು ವಿವರಿಸುವೆವು ಎಂಬ ಉತ್ತರ ಎಂಬ ಉತ್ತರವನ್ನೇ ಪುನಃ ಕೊಟ್ಟರು ಅದಕ್ಕೆ ರಾಜನು ನೀವು ಆ ಕನಸನ್ನು ನನ್ ನನ್ನ ನನಗೆ ತಿಳಿಸದಿದ್ದರೆ ಮರಣ ದಂಡನೆಯು ನಿಯಮವೆಂದು ನಿಮಗೆ ಗತಿಯಾಗುವುದು ಎಂಬ ನನ್ನ ಮಾತು ಖಂಡಿತವೆಂದು ನೀವು ತಿಳಿದುಕೊಂಡು ಕಾಲಹರಣ ಮಾಡುತ್ತಿದ್ದೀರಿ ಇದು ನನಗೆ ಚೆನ್ನಾಗಿ ಗೊತ್ತು ಕಾಲಾಂತರವನ್ನು ನಿರೀಕ್ಷಿಸಿಕೊಂಡೇ ನನ್ನ ಮುಂದೆ ಕೆಟ್ಟ ಸುಳ್ಳುಗಳನ್ನು ಆಡುತ್ತಿರಬೇಕೆಂದು ಗ ಕಟ್ಟು ಮಾಡಿಕೊಂಡಿದ್ದೀರಿ ಆ ಅಂತೂ ಆ ಕನಸನ್ನು ತಿಳಿಸಬೇಕು ಅದರಿಂದ ನೀವು ಅದರ ಅಭಿಪ್ರಾಯವನ್ನು ವಿವರಿಸಬಲ್ಲರೆಂದು ತಿಳಿದುಕೊಳ್ಳುವೆನು ಎಂದು ಹೇಳಿದನು ಆಗ ಆ ಪಂಡಿತರು ಸನ್ನಿಧಿಯ ಮುಂದೆ ರಾಜನು ಕೇಳಿದ ಸಂಗತಿಯನ್ನು ತಿಳಿಸಬಲ್ಲವನು ಲೋಕದಲ್ಲಿ ಯಾವನು ಇಲ್ಲ ಎಷ್ಟೇ ಬಲಿಷ್ಠನು ಎಷ್ಟೇ ಪ್ರಭಾವಲನು ಆದ ಯಾವ ಅರಶನು ಜೋಯಿಷರನ್ನಾಗಲಿ ಮಾಟಗಾರನ್ನಾಗಲಿ ಪಂಡಿತರನ್ನಾಗಲಿ ಇಂತಹ ಸಂಗತ್ ಸಂಗತಿಗಳನ್ನು ಎಂದು ಕೇಳಿ ಕೇಳಿದ್ದಿಲ್ಲ ರಾಜನು ಕೇಳುವ ಸಂಗತಿಯು ಅತಿ ಕಷ್ಟವಾದುದು ನರಜನ್ಮದವರ ಮಧ್ಯೆ ವಾಸಿಸದ ದೇವರುಗಳೇ ಹೊರತು ಇನ್ಯಾರು ರಾಜನ ಸಮ್ಮುಖದಲ್ಲಿ ತಿಳಿಸಲಾರರು ಎಂದು ಉತ್ತರ ಕೊಟ್ಟರು ಇದನ್ನು ಕೇಳಿ ರಾಜನು ಗ್ರಹ ರೋಷವುಳ್ಳವನಾಗಿ ಬಾಬೇಲಿನ ಸಕಲ ವಿದ್ವಾಂಸರನ್ನು ಕೊಲ್ಲಬೇಕೆಂದು ಆಜ್ಞಾಪಿಸಿದನು ಕೂಡಲೇ ಆ ಆಜ್ಞೆಯು ಹೊರಪಟ್ಟಿತು ವಿದ್ವಾಂಸರು ಪ್ರಾಣಾಪಾಯಕ್ಕೆ ಗುರಿಯಾದರು ದಾನ್ಯಲನ್ನು ಅವನ ಸ್ನೇಹಿತರನ್ನು ಕೊಲ್ಲಲಿಕ್ಕೆ ಹುಡುಕಿದರು ರಾಜನ ಮೈಗಾವಲಿನವರ ದಳವಾಯಿಯಾದ ಅರಿಯೋಚನ್ ಬಾಬೇಲಿನ ವಿದ್ವಾಂಸರಾದ ಶಮ್ಮರಕ್ಕೆ ಹೊರಟಾಗ ದಾನಿಯಲನು ವಿವೇಕಗಳಿಂದ ಅವನ ಸಂಗಡ ಮಾತಾಡಿ ಈ ರಾಜಾಜ್ಞೆಯು ಏಕೆ ಇಷ್ಟು ತೀಕ್ಷ ತೀಕ್ಷ್ಣ ಎಂದು ಕೇಳಲು ಅರಿಯೋಚಕನು ನಡೆದ ಸಂಗತಿಯನ್ನು ದಾನಿಯಲನಿಗೆ ತಿಳಿಸಿದನು ಆಮೇಲೆ ದಾನಿಯಲನು ಅರಮನೆಗೆ ಸೇರಿ ನನಗೆ ಸಮಯವನ್ನು ಕೊಟ್ಟರೆ ನಾನು ಆ ಕನಸಿನ ಅರ್ಥವನ್ನು ರಾಜನಿಗೆ ವಿವರಿಸುವನು ಎಂದು ಅರಿಕೆ ಮಾಡಿದನು ಬಳಿಕ ತನ್ನ ಮನೆಗೆ ಹೋಗಿ ಅನನ್ಯ ಮಿಸಾಯಲ್ ಅಜಾರಿಯ ಎಂಬ ತನ್ನ ಸ್ನೇಹಿತರಿಗೆ ಆ ಸಮಾಚಾರವನ್ನು ತಿಳಿಸಿ ನಾವು ಬಾಬೇಲಿನ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಪರಲೋಕದ ಪರಲೋಕ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಎಂದನು ಆಗ ಆ ರಹಸ್ಯವು ರಾತ್ರಿಯಲ್ಲಿ ಸ್ವಪ್ನದಲ್ಲಿಯೂ ದಾನಿಯಲನಿಗೆ ವ್ಯಕ್ತವಾಯಿತು ಕೂಡಲೇ ದಾನಿಯಲನ್ನು ಪರಲೋಕದ ದೇವರನ್ನು ಹೀಗೆ ಸುತಿಸಿದನು ದೇವರ ವಾಕ್ ನಾಮಕ್ಕೆ ಯುಗ ಯುಗಾಂತರಗಳಲ್ಲಿಯೂ ಕೊಂಡಾಟವಾಗಲಿ ಜ್ಞಾನಾಂತರಗಳು ಅವತನವುಗಳೇ ಕಾಲ ಸಮೂ ಸಮಯಗಳನ್ನು ಮಾರ್ಪಡಿಸುತ್ತೇನೆ ರಾಜರನ್ನು ತಳ್ಳುತ್ತಾನೆ ನಿಲ್ಲಿಸುತ್ತಾನೆ ಜ್ಞಾನಿಗಳ ಜ್ಞಾನವು ವಿವೇಕಿಗಳ ವಿವೇಕವು ಆತನ ಅವರವೇ ಆತನು ಗ ಅಗಾಧ ವಿಷಯಗಳನ್ನೂ ಗೂಢಾರ್ಥಗಳನ್ನು ಬಯಲಿಗೆ ತರುತ್ತಾನೆ ಕಗ್ ಕಗ್ಗತ್ತಲೆಯಲ್ಲಿ ಅಡಗಿರುವುದು ಆತನಿಗೆ ಗೊಚ್ಚ ತೇಜಸ್ಸು ಆತನಲ್ಲೇ ನೆಲೆಯಿದೆ ನನ್ನ ಪಿತೃಗಳ ದೇವರೇ ನಿನ್ನನ್ನು ಸ್ತುತಿಸುತ್ತೇನೆ ನಿನ್ನನ್ನು ಕೊಂಡಾಡುತ್ತೇನೆ ನೀನು ನನಗೆ ಜ್ಞಾನಾಂತ್ರ ಜ್ಞಾನತ್ರಣಗಳನ್ನು ದಯಪಾಲಿಸಿ ನಾವು ಬೇಡಿದ್ದನ್ನು ನನ್ನ ನನಗೆ ತೋರ್ಪಡಿಸಿದ್ದೆಯಲ್ಲ ಹೌದು ರಾಜನ ರಹಸ್ಯವನ್ನು ನಮಗೆ ವ್ಯಕ್ತಗೊಳಿಸಿ ಗೊಳಿಸಿದ್ದಿ ಆಗ ದಾನಿಯಲ್ಲ ಬಾಬೇಲಿನ ವಿದ್ವಾಂಸರನ್ನು ಕೊಲ್ಲುವುದಕ್ಕೆ ರಾಜನು ನೇಮಿಸಿದ ಅಚೌಕ್ಯಾರನ ಬಳಿಗೆ ಹೋಗಿ ಅವನಿಗೆ ಬಾಬೇಲಿನ ವಿದ್ವಾಂಸರನ್ನು ಕೊಲ್ಲಬೇಡ ನನ್ನನ್ನು ರಾಜನ ಸನ್ನಿಧಿಗೆ ಬಿಡು ನಾನು ಕನಸಿನ ಅಭಿಪ್ರಾಯವನ್ನು ರಾಜನಿಗೆ ತಿಳಿಸುವೆನು ಎಂದು ಹೇಳಿದನು ಕೂಡಲೇ

ಯಹೂದದಿಂದ ಸರಿಯಾಗಿ ತಂದವರಲ್ಲಿ ನನಗೆ ಸಿಕ್ಕಿದ್ದಾನೆ ಎಂದು ಅರಿಕೆ ಮಾಡಲು ರಾಜನು ಬೆಲ್ತೇಶನೆಂಬ ಅಡ್ಡ ಹೆಸರಿನ ದಾನಿಯೇಲನನ್ನು ನಾನು ಕಂಡ ಕಸನ್ನು ಅದರ ಅರ್ಥವನ್ನೂ ನನಗೆ ತಿಳಿಸಬಲ್ಲೆಯಾ ಎಂದು ಕೇಳಿದನು ಅದಕ್ಕೆ ದಾನಿಯೇಲನು ಸನ್ನಿಧಿಯಲ್ಲಿ ರಾ ಹೇಳುವ ರಹಸ್ಯವನ್ನು ವಿದ್ವಾಂಸರಾಗಲಿ ಮಾಟಗಾರರಾಗಲಿ ಜೋಯೀಸರಾಗಲಿ ಶಕುನರಾಗಲಿ ಯಾರೂ ರಾಜನಿಗೆ ತಿಳಿಸಲಾರರು ಆದರೆ ರಹಸ್ಯಗಳನ್ನು ವ್ಯಕ್ತಗೊಳಿಸುವ ಒಬ್ಬನಿದ್ದಾನೆ ಆತನು ದೇವರು ಪರಲೋಕದಲ್ಲಿದ್ದಾನೆ ಉತ್ತರ ಕಾಲದಲ್ಲಿ ರಾಜನಾದ ನೆಮುಖಿಗೆ ತಿಳಿಯಪಡಿಸಿದ್ದಾನೆ ನಿನ್ನ ಕನಸು ಹಾಸ್ಯ ನಿನ್ನ ಮನಸ್ಸಿನಲ್ಲಿ ನಿನ್ನ ಮನಸ್ಸಿನಲ್ಲಿ ಉತ್ತರ ಕಾಲದಲ್ಲಿ ರಾಜನಾದ ರಾಜನ ನೇಚನೆಗೆ ತಿಳಿಯಪಡಿಸಿದ್ದಾನೆ ನಿನ್ನ ಕನಸು ಹಾಸಿಗೆಯ ಮೇಲೆ ನಿನ್ನ ಮನಸ್ಸಿನಲ್ಲಿ ಬಿದ್ದ ಸ್ವಪ್ನಗಳು ಇವೆ ರಾಜನೆ ನೀನು ಹಾಸಿಗೆಯ ಮೇಲೆ ಮಲಗಿರುವಾಗ ಮುಂದೆ ಏನಾಗುವುದೋ ಎಂಬ ಯೋಚನೆಯು ನಿನ್ನಲ್ಲಿ ಹುಟ್ಟಿತಲ್ಲ ರಹಸ್ಯಗಳನ್ನು ವ್ಯಕ್ತಗೊಳಿಸುವಾತನು ಮುಂದಾಗುವುದನ್ನು ನಿನಗೆ ಗೋಚರ ಪಡಿಸಿದ್ದಾನೆ ನಾನೇ ಎಲ್ಲಾ ಜೀವಂತರಿಗಿಂತ ಹೆಚ್ಚು ಬುದ್ಧಿಯುಳ್ಳವನೆಂತಲ್ಲ ಕನಸಿನ ಅಭಿಪ್ರಾಯವು ರಾಜನಿಗೆ ಘೋರವಾಗಿ ನಿನ್ನ ಮನಸ್ಸಿನ ಆಲೋಚನೆಯ ವಿಷಯವು ನಿನಗೆ ತಿಳಿದು ಬರಲಿ ಎಂದು ಈ ರಹಸ್ಯವು ನನಗೆ ವ್ಯಕ್ತವಾಗಿದೆ ರಾಜನೇ ನೀನು ಕಂಡದ್ದು ಆಹಾ ಅದ್ಭುತ ಪ್ರತಿಮೆ ಥಳಥಳನೆ ಆ ಅದ್ಭುತ್ ಅದ್ಭುತ ಪ್ರತಿಮೆ ಆಳತಳನ್ನು ಹೊಳೆಯುವ ಆ ದೊಡ್ಡ ಪ್ರತಿಮೆಯು ನಿನ್ನೆದುರಿಗೆ ನಿಂತಿತ್ತು ಭಯಂಕರವಾಗಿ ಕಾಣಿಸಿತು ಆ ಪ್ರತಿಮೆಯ ತಲ ತಲೆಯು ಅಪರಂಜಿ ಎದೆ ತೋಳುಗಳು ಬೆಳ್ಳಿ ಹೊಟ್ಟೆ ಸೊಂಟಗಳು ತಾಮ್ರ ಕಾಲುಗಳು ಕಬ್ಬಿಣ ಹೆಜ್ಜೆಗಳು ಕಬ್ಬಿಣ ಮತ್ತು ಮಣ್ಣು ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಗುಂಡು ಬಂಡೆಯು ಕೈ ಇಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣ ಮಣ್ಣ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಆಯಿತು ಆಗ ಕಬ್ಬಿಣ ಮಣ್ಣು ತಾಮ್ರ ಬೆಳ್ಳಿ ಬಂಗಾರಗಳೆಲ್ಲವೂ ಪುಡಿ ಪುಡಿಯಾಗಿ ಸುಗ್ಗಿಯ ಕಣಗಳ ಹೊಟ್ಟಿನಂತಾದವು ಗಾಳಿಯು ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು ಪ್ರತಿಮೆಗೆ ಬಡಿದ ಆ ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲಾ ತುಂಬಿಕೊಂಡಿತು ಕನಸು ಇದೆ ಇದರ ಅರ್ಥವನ್ನು ಸನ್ನಿಧಿಯಲ್ಲಿ ಅರಿಕೆ ಮಾಡುವೆನು ಮಾಡುವೆವು ಅರಸೆ ನೀನು ರಾಜಾಧಿರಾಜ ಪರಲೋಕ ದೇವರು ನಿನಗೆ ರಾಜ್ಯ ಬಲ ಪರಾಕ್ರಮ ವೈಭವಗಳನ್ನು ದಯಪಾಲಿಸಿದ್ದಾನೆ ನರಜಾತಿಯವರು ವಾಸಿಸುವ ಸಕಲ ಪ್ರಾಂತಗಳಲ್ಲಿ ಆಕಾಶ ಪಕ್ಷಿಗಳನ್ನು ಭೂಜಂತುಗಳನ್ನೂ ನಿನ್ನ ಕೈಗೆ ಒಪ್ಪಿಸಿ ನೀವು ನೀನು ಅವುಗಳಿಗೆ ಅವುಗಳನ್ನೆಲ್ಲಾ ಆಳುವಂತೆ ಮಾಡಿದ್ದಾನೆ ನೀನೇ ಆ ಬಂಗಾರದ ತಲೆ ನಿನ್ನ ಕಾಲದ ಮೇಲೆ ನಿನ್ ನಿನಗಿಂತ ಕನಿಷ್ಠವಾದ ಮತ್ತೊಂದು ರಾಜ್ಯ ಉಂಟಾಗುವುದು ಅನಂತರ ಬೇರೊಂದು ಮೂರನೆಯ ರಾಜ್ಯವು ತಾಮ್ರದ್ದಾಗಿ ತಲೆದೋರಿ ಭೂಮಂಡಲವನ್ನೆಲ್ಲಾ ಆಳುವುದು ನಾಲ್ಕನೆಯ ರಾಜ್ಯವು ಕಬ್ಬಿಣ ಕಬ್ಬಿಣದಾಗಿದ್ದು ಕಬ್ ಕಬ್ಬಿಣದಷ್ಟು ಗಟ್ಟಿ ಕಬ್ಬಿಣವು ಎಲ್ಲಾ ವಸ್ತುಗಳನ್ನು ಚೂರು ಚೂರು ಒಡೆ ಚೂರು ಚೂರಾಗಿ ಒಡೆದು ಹಾಕುತ್ತದೆ ಹಾಕುತ್ತದಷ್ಟೇ ಸಕಲವನ್ನು ಧ್ವಂಸ ಮಾಡುವ ಕಬ್ಬಿಣದಂತೆಯೇ ಅದು ಚೂರು ಚೂರಾಗಿ ಧ್ವಂಸ ಮಾಡುವುದು ಹೆಜ್ಜೆಗಳಲ್ಲಿ ಮತ್ತು ಬೆರಳುಗಳಲ್ಲಿ ಒಂದು ಒಂದಂಶವು ಕುಂಬಾರನ ಮಣ್ಣು ಒಂದಂಶವು ಕಬ್ಬಿಣವೂ ಆಗಿದ್ದುದನ್ನು ನೀನು ನೋಡಿದ ಪ್ರಕಾರ ಆ ರಾಜ್ಯವು ಭಿನ್ನ ಭಿನ್ನ ಭಿನ್ನವಾಗಿರುವುದು ಜೇಡಿ ಮಣ್ಣಿನೊಂದಿಗೆ ಕಬ್ಬಿಣವು ಮಿಶ್ರವಾದುದನ್ನು ನೀನು ನೋಡಿದಂತೆ ಆ ರಾಜ್ಯದಲ್ಲಿ ಕಬ್ಬಿಣದ ಬಲವು ಸೇರಿರುವುದು ಕಾಲ್ ಬೆರಳುಗಳ ಒಂದಂಶವು ಕಬ್ಬಿಣ ಒಂದಂಶವು ಮಣ್ಣು ಆಗಿದ್ದ ಹಾಗೆ ಆ ರಾಜ್ಯದ ಒಂದಂಶವು ಗಟ್ಟಿ ಒಂದಂಶವು ಬೆಂಡು ಕಬ್ಬಿಣವು ಜೇಡಿ ಮಣ್ಣಿನೊಂದಿಗೆ ಬೆರೆತಿರುವುದನ್ನು ನೀನು ನೋಡಿದ ಮೇರೆಗೆ ಆ ರಾಜ್ಯ ಆ ರಾಜ್ಯಾಂಶಗಳು ಸಂತತಿ ಸಂಬಂಧಿತ ಸಂಬಂಧದಿಂದ ಬೆರೆತುಕೊಳ್ಳುವವು ಆದರೆ ಕಬ್ಬಿಣವು ಮಣ್ಣಿನೊಂದಿಗೆ ಹೇಗೆ ಕಲಿಯುವುದಿಲ್ಲವೋ ಹಾಗೆ ಅವು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು ಅದು ಎಂದಿಗೂ ಅಳಿಯದು ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು ಆ ರಾಜ್ಯವನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈ ಇಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ ತಾಮ್ರ ಮಣ್ಣು ಬೆಳ್ಳಿ ಬಂಗಾರಗಳ ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ ಕನಸು ನಿಜ ಅದರ ಅರ್ಥವು ನಂಬತಕ್ಕದ್ದು ಎಂದು ಹೇಳಿದನು ಆಗ ರಾಜನಾದ ನು ಅಡ್ಡಬಿದ್ದು ದಾನಿ ಪೂಜಿಸಿ ಅವನಿಗೆ ನೈವೇದ್ಯ ಮಾಡಿ ಧೂಪ ಹಾಕಬೇಕೆಂದು ಆಜ್ಞಾಪಿಸಿ ಅವನ ಮಾತಿಗೆ ಪ್ರತ್ಯುತ್ತರವಾಗಿ ನೀನು ಈ ರಹಸ್ಯವನ್ನು ಬೈಲಿಗೆ ತರಲು ಸಮರ್ಥನಾದ ಕಾರಣ ನಿಮ್ಮ ದೇವರು ನಿಮ್ಮ ದೇವರು ದೇವಾದಿ ದೇವನು ರಾಜರ ಒಡೆಯನು ರಹಸ್ಯಗಳನ್ನು ವ್ಯಕ್ತಪಡಿಸು ವ್ಯಕ್ತಗೊಳಿಸುವವನು ಆಗಿದ್ದಾನೆಂಬುದು ನಿಶ್ಚಯ ಎಂದು ಹೇಳಿದನು ಬಳಿಕ ರಾಜನು ದಾನಿಯೇಲನನ್ನು ದೊಡ್ಡ ಸ್ಥಿಕೆಗೆ ತಂದು ಅವನಿಗೆ ಅಮೂಲ್ಯವಾದ ಬಹುಮಾನಗಳನ್ನು ಕೊಟ್ಟು ಬಾಬೇಲ್ ಸಂಸ್ಥಾನವನ್ನೆಲ್ಲಾ ಅಧೀನಪಡಿಸಿ ಬಾಬೇಲಿನ ವಿದ್ವಾಂಸರ ಸಕಲ

ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ಬಾಬೆಲ್ ಸಂಸ್ಥಾನದ ದೂರ ಎಂಬ ಎಂಬಲ್ಲಿನಲ್ಲಿ ನಿಲ್ಲಿಸಿದನು ಆಗ ರಾಜನಾದ ನೆಬಕದೇಚರನು ತಾನು ಅಲ್ಲಿ ನಿಲ್ಲಿಸಿ ನಿಲ್ಲಿಸಿದ ಪ್ರತಿಮೆಯು ನಿಲ್ಲಿಸಿದ ಪ್ರತಿಮೆಯು ಪ್ರತಿ ಪ್ರತಿವಕ್ಕೆ ಉಪರಾಜ್ಯ ನೇಮಕ ದೇಶಾಧಿಪತಿಯು ಮಂತ್ರಿ ಇದೇನು ಕೋಶಾಧ್ಯಕ್ಷ ಅಧ್ಯಕ್ಷ ಕೋಶಾಧ್ಯಕ್ಷ ನ್ಯಾಯಾಧಿಪತಿ ವಿಚಾರಕರ ಇವರನ್ನು ಸಮಸ್ತ ಸಂಸ್ಥಾನ ಅಧಿಕಾರಿಗಳನ್ನು ಒಟ್ಟುಗೂಡಿಸುವಂತೆ ದೂತರನ್ನು ಕಳಿಸಲು ಆ ಉಪರಾಜ ನಾಯಕ ದೇಶಾಧಿಪತಿಯು ಮಂತ್ರಿ ಕೋಶ ಅಧ್ಯಕ್ಷ ನ್ಯಾಯಾಧಿಪತಿ ವಿಚಾರಕ ಇವರು ಸಮಸ್ತ ಸಂಸ್ಥಾನದವರ ಸನ್ನಿಧಿ ಸೇವಕರಿಗೂ ಸೇವಕರಿಗಳಿಗೂ ರಾಜನಾದ ನೆಬುಕದ್ ನೇಚರನು ನಿಲ್ಲಿಸಿದ ಪ್ರತಿಮೆಯು ಪ್ರತಿ ಉತ್ಸವಕ್ಕೆ ನೆರೆದು ನೆಬುಕದ್ ನೇಚರನ್ನು ನಿಲ್ಲಿಸಿದ ಪ್ರತಿಮೆಯ ಮುಂದೆ ನಿಂತುಕೊಂಡರು ಆಗ ಸಾರ್ವವನ್ನು ಗಟ್ಟಿಯಾಗಿ ಕೂಗಿ ವಿವಿಧ ವಿವಿಧ ಜನಾಂಗ ಕುಲ ಭಾಷೆಗಳವರೇ ನಿಮಗೆ ರಾಜಾಜ್ಞೆಯಾಗಿದೆ ನೀವು ತುತ್ತುರಿ ಕೊಳಲು ಕಿನ್ನರಿ ತಂಬೂರಿ ವೀಣೆ ಮುಂತಾದ ಸಕಲ ವಾದ್ಯಗಳ ವಾದ್ಯ ಧ್ವನಿಯನ್ನು ಕೇಳಿಸಿದ ಕೂಡಲೇ ನೀವು ಅಡ್ಡಬಿದ್ದು ರಾಜನಾದ ನೆಪುಕದ ನೇಚರನ್ನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು ಯಾವನು ಅಡ್ಡಬಿದ್ದು ಪೂಜಿಸುವುದಿಲ್ಲವೋ ಅವನನ್ನು ತಕ್ಷಣವೇ ದಗದಗನೆ ಉರಿಯುವ ಆವಿಗೆ ಒಳಗೆ ಹಾಕಲ್ಪಡುವನು ಎಂದು ಸಾರಿದ್ದನು ಆದ ಕಾರಣ ಅದೇ ಕಾಲದಲ್ಲಿ ಸಮಸ್ತ ಜನಾಂಕುಲ ಭಾಷೆಗಳವರು ತುತುರಿ ಕೊಳಲು ಹಿನ್ನರಿ ತಮ್ಮ ತಂಬೂರಿ ವೀಣೆ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅವರೆಲ್ಲರೂ ಅಡ್ಡಬಿದ್ದು ರಾಜನಾದ ನೆಬುಕಜ್ಞೆ ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸಿದರು ಈಗಿರಲು ಆ ಸಮಯದಲ್ಲಿ ಕೆಲವು ಮಂದಿ ಪಂಡಿತರು ಯೋಹುದರ ಮೇಲೆ ದೂರು ದೂರು ಒರೆಸುವುದಕ್ಕೆ ಸನ್ನಿಧಿಗೆ ಬಂದು ರಾಜನಾದ ನೆಬುಕಜ್ಞೆಚರನೆ ನೇಚರನಿಗೆ ಅರಸೆ ಚಿರಂಜೀವಿ ಆಗಿರು ಪ್ರಭುವೆ ತುತೂರಿ ಕೊಳಲು ಕಿನ್ನರಿ ತಂಬೂರಿ ವೀಣೆ ಮುಂತಾದ ಸಕಲ ವಾದ್ಯಗಳ ಧನಿಯನ್ನು ಕೇಳಿದ ಪ್ರತಿಯೊಬ್ಬನು ಅಡ್ಡಬಿದ್ದು ಬಂಗಾರದ ಪ್ರತಿಮೆಯನ್ನು ಪೂಜಿಸಲಿ ಯಾವನು ಅಡ್ಡಬಿದ್ದು ಪೂಜಿಸುವುದಿಲ್ಲವೋ ಅವನು ದಗದ ದಗದಗಿಸುವ ಆವಿಗೆ ಒಳಗೆ ಹಾಕಲ್ಪಡಲಿ ಎಂದು ಆಜ್ಞೆ ಮಾಡಿ ಆಜ್ಞೆ ಮಾಡಿದೆಯಲ್ಲ ನೀನು ಬಾಬೆಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿಕೊಟ್ಟ ಸಾದ್ರೇಕ್ ಮೇಷೇಕ್ ನನಿಗೂ ಎಂಬ ಕೆಲವು ಮಂದಿ ಯಹೂದ್ಯರು ಇದ್ದಾರೆ ರಾಜನೇ ಇವರು ನಿನ್ನನ್ನು ಲೆಕ್ಕಿಸುವುದಿಲ್ಲ ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ನೀನು ನಿಲ್ಲಿಸಿ ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಹರಕೆ ಮಾಡಲು ನೆಬುಕದ್ ನೀಚರನು ಉಗ್ರ ಕೋಪವುಳ್ಳವನಾಗಿ ಸದ್ರೇಕ್ ಮೇಷೆ ಕಬೇದನಿಗೂ ಎಂಬವರನ್ನು ಇಡಿತರ ಇಡಿತರಬೇಕೆಂದು ಆಜ್ಞಾಪಿಸಿದನು ಹಾಗೆ ಅವರನ್ನು ಹಿಡಿ ನೆಬುಕದ್ ನೀಚರನವರಿಗೆ ಸದ್ರೇಕ್ ಮೇಷೆ ಕಬೇದನಿಗೂ ಎಂಬವರೇ ನೀವು ನನ್ನ ದೇವರನ್ನು ಸೇವಿಸದೆ ನಾನು ನಿಲ್ಲಿಸಿದ ಬಂಗಾರ ದ ಪ್ರತಿಮೆಯನ್ನು ಪೂಜಿಸದೆ ಇರುವುದು ಬೇಕೆಂದೇ ಮಾಡಿದ್ದೋ ಈಗಲಾದರೂ ನೀವು ಸಿದ್ಧವಾಗಿದ್ದು ತುತುರಿ ಕೊಳಲು ಕಿನ್ನರಿ ತಂಬೂರಿ ವೀಣೆ ವಾದ್ಯ ಮುಂತಾದ ಸಕಲ ವಾದ್ಯಗಳಿಂದ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಪೂಜಿಸ ಪೂಜಿಸಿದರೆ ಸರಿ ಇಲ್ಲವಾದರೆ ತಕ್ಷಣವೇ ಎಷ್ಟನೇ ವಚನ ಗಂಟೆ ಬರೆದರೆ ಅಲ್ವಾ. ರವಿ ಬ್ರದರ್ ದಗದಗನೆ ಉರಿಯುವ ಆವಿಗೆ ಒಳಗೆ ಹಾಕಲ್ಪಡುವ ವಿರಿ ನಿಮ್ಮನ್ನು ನನ್ನ ಕೈ ಒಳಗಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದ್ದನು ಇದನ್ನು ಕೇಳಿ ಶದ್ರಕ್ ಮೇಷಕ್ ಅಭಿಜ್ಞೋ ಎಂಬುವರು ರಾಜನಿಗೆ ನೆಪುಕಜ್ಞಾಚರಣೆ ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ ಅರಸೆ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ಚಿತ್ತವಿಲ್ಲದಿದ್ದರೂ ರಾಜನೆ ಇದು ನಿನಗೆ ತಿಳಿದಿರಲಿ ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು ಆಗ ನೆಬುಕೇಚರನು ಕೋಪೋದ್ರೇಕದಿಂದ ಮುಖ ಭಾವವನ್ನು ಶದ್ರಕ್ ಮೇಷಕ್ ಅಭಿಜ್ಞಕೋ ಎಂಬವರ ಕಡೆಗೆ ಕಡೆಗೆ ಬೇರೆ ಮಾಡಿಕೊಂಡು ಆವಿಗೆಯನ್ನು ನಿತ್ಯಕ್ಕಿಂತ ಏಳರಷ್ಟು ಹೆಚ್ಚಾಗಿ ಉಳಿಸಬೇಕೆಂದು ಆಜ್ಞಾಪಿಸಿದನು ಇದಲ್ಲದೆ ತನ್ನ ಸೈನಿಕ ಸೈನ್ಯದ ಕೆಲವು ಮಂದಿ ಶೂರರಿಗೂ ಶದ್ರಕ್ ಮೇಷಕ್ ಅಭಿಜ್ಞಕೋ ಎಂಬುವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಗೆಯೊಳಗೆ ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು ಅದರಂತೆ ಶಲ್ಯ ಈಜಾರು ಮುಂಡಾಸ ಮುಂತಾದ ಉಡುಪುಗಳನ್ನು ಧರಿಸಿಕೊಂಡಿದ್ದ ಹಾಗೆಯೇ ಅವರನ್ನು ಕಟ್ಟಿದ ಕಟ್ಟಿ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಿಬಿಟ್ಟರು ಹೀಗಾಗಲೂ ಆ ರಾಜಾಜ್ಞೆಯು ಖಂಡಿತವಾಗಿದ್ದರಿಂದಲೂ ಆವಿಗೆಯು ಕಾವು ಅತಿ ತೀಕ್ಷ್ಣವಾದದ್ದರಿಂದಲೂ ಅಗ್ನಿ ಜ್ವಾಲೆಯು ಶದ್ರಾಕ್ ಮೇಷಕ್ ಎಂಬವರನ್ನು ಎಂಬುವರನ್ನು ಎತ್ತಿ ಹಾಕಿದವರನ್ನೇ ಸಂವರಿಸಿತು ಕ್ಷದ್ರಮೇಶ ಅಭಿಜ್ಞಕೋ ಈ ಮೂವರು ಕಟ್ಟಲ್ಪಟ್ಟವರಾಗಿ ತಗದಗನೆ ಉರಿಯುವ ಆವಿಗೆಯ ಮಧ್ಯದಲ್ಲಿ ಬಿದ್ದು ಬಿಟ್ಟರು ಆಗ ರಾಜನಾದ ನೆವಕಜ್ಞೇಶ ಬೆಚ್ಚಿ ಬಿದ್ದು ತಟ್ಟನೆ ಎದ್ದು ತನ್ನ ಮಂತ್ರಿಗಳನ್ನು ಕಟ್ಟಿದ ಮೂವರನ್ನು ನಾವು ಒಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ ಅರಸೆ ಹೌದು ಸತ್ಯ ಎಂದು ಉತ್ತರ ಕೊಟ್ಟರು ಅದಕ್ಕೆ ಅವನು ಇಗೋ ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ ಅವರಿಗೆ ಯಾವ ಹಾನಿಯೂ ಇಲ್ಲ ನಾಲ್ಕನೆಯವನ ರೂಪ ದೇವಕುಮಾರನ ರೂಪದಂತಿದೆ ಎಂದು ಹೇಳಿ ದಗದಗನೆ ಉರುವ ಆವಿಗೆಯ ಬಾಯಿಯ ಬಳಿಗೆ ಹೋಗಿ ಪರಾತ್ಪರ ದೇವರ ಸೇವಕರಾದ ಶತೃಕ್ಷ್ಮೇಶ ಅಭಿಜ್ಞೆಗೋ ಎಂಬುವವರೇ ಬನ್ನಿ ಹೊರಗೆ ಬನ್ನಿ ಎಂದು ಕೂಗಲು ಕ್ಷದ್ರಾಕ್ಮೇಶ ಅಭಿಜ್ಞೆಗೋ ಎಂಬುವರು ಬೆಂಕಿಯೊಳಗಿಂದ ಹೊರಟು ಬಂದರು ಇಲ್ಲಿ ಕೂತಿದ್ದ ಉಪರಾಜ ನಾಯಕ ದೇಶಾಧಿಪತಿ ಮಂತ್ರಿಗಳು ಅವರನ್ನು ನೋಡಿ ಅವರ ಮೇಲೆಯೇ ಬೆಂಕಿಯ ಅಧಿಕಾರವು ನಡೆ ನಡೆದಿಲ್ಲ ಅವರ ತಲೆ ಕೂದಲು ಸುಟ್ಟಿಲ್ಲ ಅವರ ಶಲ್ಯಗಳಿಗೆ ವಿಕಾರವಿಲ್ಲ ಬೆಂಕಿಯ ವಾಸನೆ ಮುಟ್ಟಿಲ್ಲ ಎಂದು ತಿಳಿದುಕೊಂಡು ತಿಳಿದುಕೊಂಡರು ಆಗ ನೆಬಕೇನು ಅಭಿಜ್ಞ ಎಂಬುವರ ದೇವರಿಗೆ ಸ್ತೋತ್ರವಾಗಲಿ ಆತನು ತನ್ನ ದೂತರನ್ನು ಕಳುಹಿಸಿ ತನ್ನಲ್ಲಿ ಭರವಸೆ ಬಿಟ್ಟು ರಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ಯಾವ ದೇವರನ್ನು ಪೂಜಿ ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದ್ದಾನಲ್ಲ ಸಕಲ ಜನಾಂಗ ಕುಲ ಭಾಷೆಗಳವರಲ್ಲಿ ಯಾರಾದರೂ ಶತ್ಕೋ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತುಗಳನ್ನಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆತ್ನೆಯನ್ನು ವಿಧಿಸುತ್ತೇನೆ ಹೀಗೆ ಉತ್ತರಿಸಲು ಸಮರ್ಥನಾದ ಇನ್ಯಾವ ದೇವರು ಇಲ್ಲವಲ್ಲ ಎಂದು ಹೇಳಿದನು ಬಳಿಕ ರಾಜನಾದ ಶ್ರಾಶ ಬಳಿಕ ರಾಜನು ಶದ್ರ ಅಭಿಜ್ಞೆಗೋ ಎಂಬುವರನ್ನು ಬಾಬೆಲ್ ಸಂಸ್ಥಾನಗಳಲ್ಲಿ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು ಯು ಸಿಸ್ಟರ್

ತಿರೋದು ನೆಟ್ವರ್ಕ್ ಇನ್ ಪ್ರಾಬ್ಲಮ್ ಆ ಬ್ರದರ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನಾನು ಕೇಳಿಸ್ತಿದೀಯಾ ಬ್ರದರ್ ಬ್ರದರ್ ನಾನು ಮಾತಾಡೋದು ಕೇಳಿಸ್ತಿದೀಯಾ ಕ್ಲಿಯರ್ ಇದೆ ಕೇಳಿಸ್ತಾ ಇದೆ ಬ್ರದರ್ ಆಯ್ತು ಕಡಿದ ಮರದ ಕನಸು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳದವರಿಗೆ ರಾಜನಾದ ನೆಬುಕ್ನೇಚರನ ಪ್ರಕಟಣೆ ನಿಮಗೆ ಸುಖವು ಹೆಚ್ಚಾಗಲಿ ಪರಾತ್ಪರನ ದೇವರು ನನ್ನ ವಿಷಯದಲ್ಲಿ ನಡೆಸಿರುವ ಮಹತ್ವಗಳನ್ನು ಅದ್ಭುತಗಳನ್ನು ಪ್ರಚುರಪಡಿಸಬೇಕೆಂದು ನನಗೆ ವಿವಾಹಿತವಾಗಿ ತೋರಿ ಬಂದಿದೆ ಆತನ ಮಹತ್ವಗಳು ಎಷ್ಟೋ ಅತಿಶಯ ಆತನ ಅದ್ಭುತಗಳು ಎಷ್ಟೋ ವಿಶೇಷ ಆತನ ರಾಜ್ಯವು ಶಾಶ್ವತ ರಾಜ್ಯ ಆತನ ಆ ಆಳಿಕೆಯು ತಲಾ ತಲಾಂತರಕ್ಕೂ ನಿಲ್ಲುವುದು ನಿಬುಗ್ನೇಚರನಾದ ನಾನು ನನ್ನ ಆಲಯದಲ್ಲಿ ಹಾಯಾಗಿದ್ದೆನು ಹೌದು ನನ್ನ ಅರಮನೆಯಲ್ಲಿ ಸೊಂಪಾಗಿದ್ದೆನು ಹೀಗಿರಲು ನನ್ನನ್ನು ಹೆದರಿಸುವ ಒಂದು ಕನಸನ್ನು ಕಂಡೆನು ಹಾಸಿಗೆಯಲ್ಲಿ ನನ್ನ ಉಂಟಾದ ಯೋಚನೆಗಳು ನನ್ನ ಮನಸ್ಸಿಗೆ ಬಿದ್ದ ಸ್ವಪ್ನಗಳು ನನ್ನನ್ನು ಕಳವಳಗೊಳಿಸಿದವು ಆದುದರಿಂದ ಕನಸಿನ ವಿದ್ವಾಂಸರೆಲ್ಲರನ್ನು ಕರೆತರುವ ಹಾಗೆ ಆಜ್ಞಾಪಿಸಿದೆನು ಜೋಯಿಸರು ಮಂತ್ರವಾದಿಗಳು ಪಂಡಿತರು ಶಕುನಿಕರು ಇವರು ಸಮ್ಮುಖಕ್ಕೆ ಬಂದಾಗ ನಾನು ಆ ಕನಸನ್ನು ತಿಳಿಸಲು ಅವರು ಆದರೆ ಅಭಿಪ್ರಾಯವನ್ನು ವಿವರಿಸಲಾರದೆ ಹೋದರು ನನ್ನ ದೇವರ ಹೆಸರು ಸೇರಿರುವ ಸೇರಿರುವಳಿಸ್ಚೇರನೆಂಬ ಅಡ್ಡ ಹೆಸರು ಅಡ್ಡ ಹೆಸರನ್ನು ಹೊಂದಿದವನು ಪರಿಶುದ್ಧ ದೇವರ ದೇವರುಗಳ ಆತ್ಮವುಳ್ಳನು ಆದ ದಾನಿಯೇಲನು ಕಟ್ಟಕಡೆಯಲ್ಲಿ ನನ್ನ ಸನ್ನಿಧಿಗೆ ಬರಲು ನಾನು ಆ ಕನಸನ್ನು ಅವನಿಗೆ ಹೀಗೆ ತಿಳಿಸಿದನು ಬೇಲಿಸ್ಚರನೆ ಜೋಯಿಸರಲ್ಲಿ ಪ್ರಧಾನನೇ ಪರಿಶುದ್ಧ ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆ ನೆಲೆಯಾಗಿದೆ ಎಂದು ತಿಳಿದಿದ್ದೇನೆ ಯಾವ ರಹಸ್ಯವು ನಿಮಗೆ ಅಶುದ್ಧವಲ್ಲವೆಂಬುದು ನನಗೆ ಗೊತ್ತು ಆದುದರಿಂದ ನಾನು ಕಂಡ ಕನಸನ್ನು ಅದರ ಅರ್ಥವನ್ನು ನನಗೆ ತಿಳಿಸು ನಾನು ಹಾಸಿಗೆಯ ಮೇಲೆ ಮಲಗಿದ್ದಾಗ ನನ್ನ ಮನಸ್ಸಿಗೆ ಬಿದ್ದ ಕನಸುಗಳು ಇವೆ ಇವು ಲೋಕದ ನಡುವೆ ಬಹು ಎತ್ತರವಾದ ಒಂದು ವೃಕ್ಷವನ್ನು ಕಂಡೆನು ಆ ವೃಕ್ಷವು ಬೆಳೆದು ಬಲಗೊಂಡಿತು ಅದರ ತುದಿಯು ಆಕಾಶವನ್ನು ಮುಟ್ಟಿತು ಅದು ಭೂಲೋಕದ ಕಟ್ಟ ಕಡೆಗೂ ಕಾಣಿಸುತ್ತಿತ್ತು ಅದರ ನೆಲೆಗಳು ಅಂದ ಹಣ್ಣುಗಳು ಬಹಳ ಆದ್ದರಿಂದ ಎಲ್ಲಕ್ಕೂ ಆಹಾರ ನೆರಳು ಭೂಜಂತುಗಳು ಭೂಜಂತುಗಳಿಗೆ ಆಶ್ರಯ ಕೊಂಬೆಗಳು ಆಕಾಶ ಪಕ್ಷಿಗಳಿಗೆ ನೆಲೆ ಅದು ಸಕಲ ಜೀವಿಗಳಿಗೂ ಜೀವನ ನಾನು ಹಾಸಿಗೆ ಮೇಲೆ ಮಲಗಿದ್ದಾಗ ನನ್ನ ಮನಸ್ಸಿಗೆ ಬಿದ್ದ ಕನಸಿನಲ್ಲಿ ಅನಿಮಿಷನಾದ ದೇವದೂತನು ಆಕಾಶದಿಂದಿಳಿದು ಗಟ್ಟಿಯಾಗಿ ಕೂಗಿ ವೃಕ್ಷವನ್ನು ಕಡೆಯಿರಿ ಕೊಂಬೆಗಳನ್ನು ಕತ್ತರಿಸಿರಿ ಎಲೆಗಳನ್ನು ಉದುರಿಸಿರಿ ಹಣ್ಣುಗಳನ್ನು ಚೆಲ್ಲಿರಿ ಮೃಗಗಳು ನೆರಳನ್ನು ಬಿಟ್ಟು ಬಿಡ ಬಿಡಲಿ ಪಕ್ಷಿಗಳು ರೆಂಬೆಗಳನ್ನು ತೊರೆದು ಹೋಗಲಿ ಆದರೆ ಬುಡದ ಮೋಟನ್ನು ನೆಲದಲ್ಲಿ ಹುಡಿಸಿ ಕಬ್ಬಿಣ ತಾಮ್ರಗಳ ಪಟ್ಟೆಯನ್ನು ಅದಕ್ಕೆ ಬಿಗಿಯಿರಿ ಹಡವಿಯ ಹುಲ್ಲು ಅದರ ಸುತ್ತ ಬೆಳೆದಿರಲಿ ಆಕಾಶದ ಹಿಬ್ಬನಿಯು ಅದನ್ನು ತೋಯಿಸಲಿ ಭೂಮಿಯ ಹುಲ್ಲುಗಳಿಗೆ ಗದ್ದಾದಂತೆ ಅದಕ್ಕೆ ಗತಿಯಾಗಲಿ ಅದಕ್ಕೆ ಮನುಷ್ಯ ಹೃದಯವು ಹೋಗಿ ನಿಗದ ಹೃದಯವೂ ಬರಲಿ ಹೀಗೆ ಹತ್ತು ಹೇಳಿದ ಕಳೆಯಲಿ ಇದು ಹನಿಮಿಷದ ತೀರ್ಮಾನ ದೇವರ ತೀರ್ಪು ಪರಾಕಾರನ ಮನುಷ್ಯ ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಹಾಲಿಗೆಯನ್ನು ತನಗೆ ಬೇಕಾದವರಿಗೆ ಒಪ್ಪಿಸಿ ಕನಿಷ್ಠರನ್ನು ಆದರೆ ಅದರ ಮೇಲೆ ನೇಮಿಸುತ್ತಾನೆಂಬುದು ಜೀವಂತರಿಗೆ ತಿಳಿದು ಬರಬೇಕೆಂದು ಈ ತೀರ್ಮಾನವಾಯಿತು ಎಂದು ರಾಜನಾದ ನೆಬುತ್ನೇಶ ನಾನು ಈ ಕನಸನ್ನು ಕಂಡೆನು ಬೆಳ್ದೇಶ್ಚರನೇ ನನ್ನ ರಾಜ್ಯದ ಸಕಲ ವಿದ್ವಾಂಸರಲ್ಲಿ ಯಾರು ಅದರ ಅರ್ಥವನ್ನು ತಿಳ ತಿಳಿಸಲಾರರು ನೀನು ಅದನ್ನು ತಿಳಿಸು ಪರಶು ನಿನ್ನಲ್ಲಿ ನೆಲೆಸಿರುವುದರಿಂದ ನೀನು ಶಕ್ತನೇ ಸರಿ ಆಗ ಬೆಳಿಸ್ಚರನೆಂಬ ಅಡ್ಡ ಹೆಸರಿನ ದಾನಿಯಲನು ತನ್ನ ಬುದ್ಧಿಗೆ ಹೋಲಿದ್ದಕ್ಕೆ ದಿಗುಲುಪಟ್ಟನು ರಾಜನು ಇದನ್ನು ನೋಡಿ ಬೆಲಿಸ್ಚರನೆ ನನ್ನ ಕನಸಾಗಲಿ ಅದರ ಅರ್ಥವಾಗಲಿ ನಿನ್ನನ್ನು ಹೆದರಿಸದಿರಲಿ ಎಂದು ಹೇಳಲು ಬೆಳಿಶ್ಚೇರನು ಎನ್ನುಡನೆ ಎನ್ನೊಡನೆಯೇ ಆ ಕನಸು ನಿನ್ನ ಹಗೆಗಳಿಗೆ ಫಲಿಸಲಿ ಅದರ ಅರ್ಥವು ನಿನ್ನ ವಿರೋಧಿಗಳ ಅನುಭವಕ್ಕೆ ಬರಲಿ ಯಾವ ವೃಕ್ಷವು ಬೆಳೆದು ಬಲಗೊಂಡು ಆಕಾಶಕ್ಕೆ ತುದಿಯನ್ನು ಮುಟ್ಟಿಸುತ್ತಾ ಲೋಕದವರೆಲ್ಲರಿಗೂ ಕಾಣಿಸುತ್ತಾ ಅಂದವಾದ ಎಲೆಗಳನ್ನು ಬಹಳ ಹಣ್ಣುಗಳನ್ನು ಬಿಡುತ್ತಾ ಎಲ್ಲಕ್ಕೂ ಆಹಾರವನ್ನು ಒದಗಿಸುತ್ತಾ ತನ್ನ ನೆರಳನ್ನು ಭೂಜಂತುಗಳಿಗೆ ಆಶ್ರಯವಾಗಿಯೂ ತನ್ನ ಕೊಂಬೆಗಳನ್ನು ಆಕಾಶ ಪಕ್ಷಿಗಳಿಗೆ ನೆಲೆಯಾಗಿಯೂ ಮಾಡುತ್ತಾ ಕನಸಿನಲ್ಲಿ ನಿನಗೆ ತೋರಿತು ಆ ವೃಕ್ಷವು ನೀನೆ ರಾಜ ನೀನು ಬೆಳೆದು ಬಲಗೊಂಡಿದ್ದಿ ನಿನ್ನ ಮಹಿಮೆಯು ವೃದ್ಧಿಯಾಗಿ ಆಕಾಶಕ್ಕೆ ಮುಟ್ಟಿದೆ ನಿನ್ನ ಹಾಳಿಕೆಯು ಲೋಕದ ಕಟ್ಟ ಕಡೆಗೂ ವ್ಯಾಪಿಸಿದೆ ಅನಿಮಿಷನಾದ ದೇವದೂತನು ಆಕಾಶದಿಂದಿಳಿದು ವೃಕ್ಷವನ್ನು ಕಡಿದು ಹಾಳು ಮಾಡಿರಿ ಆದರೆ ಬುಡದ ಮೋಟವನ್ನು ನೆಲದಲ್ಲಿ ಉಳಿಸಿ ಕಬ್ಬಿಣ ತಾಮ್ರಗಳ ಪಟ್ಟೆಯನ್ನು ಅದಕ್ಕೆ ಬಿಗಿಯಿರಿ ಹಡವಿಯ ಹುಲ್ಲು ಅದರ ಸುತ್ತ ಬೆಳೆದಿರಲಿ ಆಕಾಶದ ಇಬ್ಬನಿಯು ಅದನ್ನು ತೋಯಿಸಲಿ ಅದಕ್ಕೆ ಏಳು ವರ್ಷ ಕಳೆಯುವ ತನಕ ಕಾಡು ಮೃಗಗಳ ಸಹವಾಸದ ಗತಿಯು ಬರಲಿ ಎಂದು ಇದರ ತಾತ್ಪರ್ಯವೇನೆಂದರೆ ಇನ್ನೊಡನೆಯಾದ ಹರಸನಿಗೆ ಉಂಟಾಗಿರುವ ಪರಾತ್ಪರನ ತೀರ್ಪು ಹೀಗಿದೆ ನೀನು ಮಣ್ಣಿನಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು ಆಕಾಶದ ಹಿಬ್ಬನಿಯು ನಿನ್ನನ್ನು ತೋಯಿಸುವುದು ಪರಾತ್ಪರನು ಮನುಷ್ಯರಲ್ಲಿ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನಗೆ ತಿಳಿದು ಬರುವುದರೊಳಗೆ ಏಳು ವರ್ಷ ನಿನಗೆ ಹೀಗೆ ಕಳೆಯುವುದು ವೃಕ್ಷದ ಬುಡದ ಮೋಟ ಮೋಟನ್ನು ಉಳಿಸಿರಿ ಎಂದು ಅಪ್ಪಣೆಯಾಯಿತಲ್ಲ ಇದರ ತಾತ್ವರ್ಯವೇನೆಂದರೆ ಪರಲೋಕಕ್ಕೆ ಸರ್ವಾಧಿಕಾರ ಉಂಟೆಂಬುದನ್ನು ನೀನು ತಿಳಿದುಕೊಂಡ ನಂತರ ನಿನ್ನ ರಾಜ್ಯವು ನಿನಗೆ ಸ್ಥಿರವಾಗುವುದು ಎಂಬುದೇ ಆದ ಕಾರಣ ಹರಸೆ ಈ ನನ್ನ ಬುದ್ಧಿವಾದವು ನಿನಗೆ ಒಪ್ಪಿಗೆಯಾಗಲಿ ನೀನು ಧರ್ಮವನ್ನು ಆಚರಿಸಿ ನಿನ್ನ ಪಾಪಗಳನ್ನು ನಾಶಗೊಳಿಸು ಬಡವರಿಗೆ ಕರುಣೆಯನ್ನು ತೋರಿಸಿ ನಿನ್ನ ಅಪರಾಧಗಳನ್ನು ಧ್ವಂಸ ಮಾಡು ಇದರಿಂದ ನೆಮ್ಮದಿಯ ಕಾಲವು ಹೆಚ್ಚಾದೀತು ಎಂದರಿಕೆ ಮಾಡಿದನು ಇದೆಲ್ಲ ರಾಜನಾದ ನೆಬುಗ್ನೇಚರನ ಅನುಭವಕ್ಕೆ ಬಂತು ಹನ್ನೆರಡು ತಿಂಗಳು ಕಳೆದ ನಂತರ ಅವನು ಬಾಬೇಲಿನ ಅರಮನೆಯ ಮೇಲೆ ತಿರುಗಾಡುತ್ತಾ ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜನೇ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಹೀಗೋ ಮಹಾಪಟ್ಟಣವಾದ ಈ ಬಾಬೆಲ್ ಎಂದು ಕೊಚ್ಚಿಕೊಂಡನು ಈ ಮಾತು ರಾಜನ ಬಾಯಿಂದ ಹೊರಡುತ್ತಿರುವಾಗ ಅರಸನಾದ ನೆಭುಗ್ನೇಚರನೇ ನಿನಗಾದ ದೈವೋಕ್ತಿಯನ್ನು ಕೇಳು ರಾಜವು ನಿನ್ನಿಂದ ತೊಲಗಿದೆ ನೀನು ಮನುಷ್ಯ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವ ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂದು ನಿನ್ನ ತಿಳುವಳಿಕೆಗೆ ಬರು ತಿಳುವಳಿಕೆಗೆ ಬರುವುದರೊಳಗೆ ಏಳು ವರ್ಷ ನಿನಗೆ ಹೀಗೆ ಕಳೆಯುವುದು ಎಂದು ಆಕಾಶವಾಣಿಯಾಯಿತು ಈ ನುಡಿಯು ನೆಬುಕ್ ನೇಚರನಲ್ಲಿ ತಕ್ಷಣವೇ ನೆರವೇರಿತು ಅವನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ದನಗಳಂತೆ ಹುಲ್ಲು ಮೇಯುತ್ತಾ ಆಕಾಶದ ಇಬ್ಬನಿಯಿಂದ ನೆನೆಯುತ್ತಾ ಇದ್ದನು ಅವನ ಕೂದಲು ಹದ್ದುಗಳ ಗರಿಯಂತೆಯೂ ಅವನ ಹುಗುರು ಹಕ್ಕಿಗಳ ಹುಗು ಹುಗುರಿನ ಹಾಗೂ ಬೆಳೆದವು ಆ ಕಾಲವು ಕಳೆದ ಮೇಲೆ ನೆಬುಕ್ನೇಚರನಾದ ನಾನು ಆಕಾಶದ ಕಡೆಗೆ ಕಣ್ಣೆತ್ತಲು ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು ಆಗ ನಾನು ಪರಾತ್ಪರನನ್ನು ಕೊಂಡಾಡಿ ಸದಾ ಜೀವಿಸುವ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದೆನು ಆತನ ಆಡಿಕೆಯು ಶಾಶ್ವತ ಆತನ ರಾಜ್ಯವು ತಲಾ ಭೂನಿವಾಸಿಗಳೆಲ್ಲರೂ ಆತನ ದೃಷ್ಟಿಯಲ್ಲಿ ಏನು ಅಲ್ಲದಂತಿದ್ದಾರೆ ಪರಲೋಕ ಸೈನ್ಯದವರಲ್ಲಿಯೂ ಭೂಲೋಕದವರಲ್ಲಿಯೂ ತನ್ನ ಹಿಚ್ಚಾನು ತಾನೆ ಯಾರು ಆ ಕೈಯನ್ನು ಹಿಂದಕ್ಕೆ ತಳ್ಳಲಾರರು ನೀನು ಏನು ಮಾಡುತ್ತಿ ಎಂದು ಯಾರು ಕೇಳಲಾರರು ಅದೇ ಸಮಯದಲ್ಲಿ ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು ನನ್ನ ಪ್ರಭಾವ ವೈಭವಗಳು ನನಗೆ ಮತ್ತೆ ಲಭಿಸಿ ನನ್ನ ರಾಜ್ಯದ ಕೀರ್ತಿಯು ಪ್ರಕಾಶಿಸಿತು ನನ್ನ ಮಂತ್ರಿಗಳು ಅಧಿಪತಿಗಳು ನನ್ನನ್ನು ಹೊಲಿಸಿದರು ನನ್ನ ರಾಜ್ಯದಲ್ಲಿ ರಾಜನಾಗಿ ರಾಜನಾಗಿ ನೆಲೆಗೊಂಡೆನು ನನ್ನ ಮಹಿಮೆಯು ಅಧಿಕೃತವಾಯಿ ಅಧಿಕವಾಯಿತು ಈಗ ನೆಬುಗ್ನೇಚರನಾದ

ಐದನೇದೇ ಓದ್ಬೇಕ ಬ್ರದರ್ ಗೋಡೆಯ ಮೇಲೆ ಅದ್ಭುತ ಪ್ರತಿ ಅದ್ಭುತ ಅದ್ಭುತ ಲೇಖನ ರಾಜನಾದ ಬೆಳ್ತೆಚಾರನು ತನ್ನ ರಾಜ್ಯದ ರಾಜ್ಯದ ಮುಖಂಡರಲ್ಲಿ ಸಾವಿರ ಮಂದಿಗೆ ಔತಣವನ್ನು ಮಾಡಿಸಿ ಆ ಸಾವಿರ ಜನರ ರಕ್ಷ ಕ ಕಣ್ಣೆದುರಿಗೆ ನಾನು ದ್ರಾಕ್ಷಾರಸವನ್ ರಸವನ್ನು ಕುಡಿದು ಅದನ್ನು ಸವಿಯು ಸವಿಯುತ್ತ ಎರಸಲೇಮಿನ ದೇವಾಲಯದೊಳಗಿಂದ ತನ್ನ ತನ್ನ ತಂದೆಯಾದ ನಿಮಗಾಜ್ಞೆಚಾರನ್ನು ಎತ್ತಿಕೊಂಡು ಬಂದಿದ್ದ ಬೆಳ್ಳಿ ಬಂಗಾರಗಳ ಪಾತ್ರೆಗಳಲ್ಲಿ ತಾನು ತನ್ನ ಮುಖಂಡರು ಪತ್ಯಾ ಪತ್ನಿಯರು ಪತ್ನಿಯರು ಕುಡಿಯುವುದಕ್ಕಾಗಿ ಅವುಗಳನ್ನು ತರು ತರುವಂತೆ ಆಜ್ಞಾಪಿಸಿದ್ದನು ಹೆರಸಲೇಮಿನ ದೇವಾಲಯದ ನಡುಗುಡಿಯಿಂದ ಸೆರೆಯ ಸೆರೆಯಾದ ಬಂಗಾರದ ಪಾತ್ರೆಗಳನ್ನು ತರಲು ರಾಜನು ಅವನ ಮುಖಂಡರು ಪತ್ಯ ಪತ್ನಿಯರು ಅವುಗಳಲ್ಲಿ ಕುಡಿದರು ದ್ರಾಕ್ಷಾರಸವನ್ನು ಕುಡಿದು ಬಂಗಾರ ಬೆಳ್ಳಿ ತಾಮ್ರ ಕಬ್ಬಿಣ ಮರಕಲ್ಲುಗಳ ದೇವರುಗಳನ್ನು ಸುತಿಸಿ ಸುತಿಸಿದ್ದರು ಆಗಲೇ ಒಬ್ಬನ ಕೈ ಕೈ ಬೆರಳುಗಳು ಬಂದು ದೀಪಸ್ತಂಭದ ಎದುರಿಗೆ ಬರ ಅರಮನೆ ಅರಮನೆಯ ಸುಣ್ಣದ ಸುಣ್ಣದ ಗೋಡೆಯ ಮೇಲೆ ಬರಹ ಬರೆಯ ಬರೆದವು ಬರೆಯುತ್ತಿ ಬರೆಯುತ್ತಿದ್ದ ಹಸ್ತವನ್ನು ರಾಜನು ನೋಡಿದ್ದ ಆಗ ನೋ ನೋಡಿದ್ದನು ಆಗ ಅವನು ಅವನು ಮುಖ ಕಳೆಗೊಂದಿತ್ತು ಮನು ಮನಸ್ಸು ಕಳವಳಗೊಂಡಿತ್ತು ಸೊಂಟದ ಕೀಲು ನಡ ನಡಲಿತ್ತು ಮೊಣಕಾಲುಗಳು ಒಂದಕ್ಕೊಂದು ಒಡಿದುಕೊಂಡವು ಈಗಿರಲು ರಾಜನು ಗಟ್ಟಿಯಾಗಿ ಕೂಗಿಕೊಂಡು ಮಂತ್ರವಾದಿಯ ಪಂಡಿತ ಪಂಡಿತ ಶಾಕುನುಕರನ್ನು ಕರೆಯಿಸಿ ಬಾಬೇಲಿನ ಆ ವಿದ್ವಾಂಸರಿಗೆ ಯಾವನು ಈ ಈ ಬರಹವನ್ನು ಓದಿ ಓದಿ ಇದರ ಅರ್ಥವನ್ನು ನನಗೆ ತಿಳಿಸುತ್ತಾನೋ ಅವನಿಗೆ ನಾನು ಧೂಮ್ರ ವಸ್ತ್ರವನ್ನು ಒದ್ದಿಸಿ ಅವನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿಸಿ ಅವನನ್ನು ರಾಜ್ಯದ ಮೂರು ಹ್ಮ್ ಮೂವರು ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನಾಗಿ ನೇಮಿಸುವೆನು ಎಂದು ಹೇಳಿದ್ದನು ಆ ಸ್ಥಾನ ವಿದ್ವಾಂಸರ ವಿದ್ವಾಂಸರೆಲ್ಲರೂ ಬಂದು ನೋಡಿದ್ದರು ಆದರೆ ಆ ಬರಹ ಬರಹವನ್ನು ಓದುವುದಕ್ಕೆ ಅದರ ಅರ್ಥವನ್ನು ರಾಜನಿಗೆ ತಿಳಿಸುವುದಕ್ಕೂ ಅವರಲ್ಲಿ ಯಾರಿಂದಲೂ ಆಗಲಿಲ್ಲ ಆಗ ರಾಜನಾದ ವ್ಯಲ್ತೆಚಾರನು ಬಹಳ ಕಳವಳಗೊಂಡು ಕಳಗೊಂದಿದ್ದ ಕಳೆಗೊಂದಿದ್ದನು ಅವನು ಮುಖಂಡರು ಹ್ಮ್ ಬೆಪ್ಪಾದರು ರಾಜನು ಮತ್ತು ಮುಖಂಡರು ಆಡಿದ್ದ ಮಾತುಗಳು ರಾಣಿಗೆ ಮುಟ್ಟಲು ಆಕೆಯು ಔತಣದ ಶಾಲೆಗೆ ಹೋಗಿ ಶಾಲೆಗೆ ಒಂದು ರಾಜನೇ ಚಿರಂಜೀವಿಯಾಗಿರು ನಿನ್ನ ಮನಸ್ಸು ಕಳವಳಗೊಂದ್ ಕಳವಳಗೊಳ್ಳದಿರಲಿ ನಿನ್ ನಿನ್ನ ಮುಖ ಕಳೆಗೊಂದ ಕಳೆಗೊಂದ ಗೊಂದದಿರಲಿ ಪರಿಶುದ್ಧ ದೇವರುಗಳ ಆತ್ಮವು ನೆಲೆಸಿರುವ ಒಬ್ಬನು ನಿನ್ನ ನಿನ್ನ ರಾಜ್ಯದಲ್ಲಿ ಇದ್ದಾನೆ ದೇವರುಗಳ ದೇವರುಗಳ ಜ್ಞಾನಕ್ಕೆ ಸಮಾನವಾದ ಜ್ಞಾನವು ವಿವೇಕವು ಬುದ್ಧಿ ಪ್ರಕಾಶವು ನಿನ್ನ ತಂದೆಯ ಕಾಲದಲ್ಲಿ ಅವರ ಅವನೊಳಗೆ ಕಂಡು ಬಂದವು ನಿನ್ನ ತಂದೆಯಾದ ನಿಮಕಾದ್ ನೇಚಾರನ್ ನೇಚಾರ ರಾಜ್ಯನು ಅವನನ್ನು ಜೋಯಿಶೀಶರು ಮಂತ್ರವಾದಿಗಳು ಪಂಡಿತರು ಶಾಕುನಕರು ಇವು ಇವರಿಗೆ ಅಧ್ಯಕ್ಷನಾಗಿ ನೇಮಿಸಿದ್ದನು ಹೌದು ಬೇಲ್ತೆಚಾರನೆಂಬ ಅಡ್ಡ ಹೆಸರಿನ್ ಹೆಸರನ್ನು ರಾಜ್ಯನಿಂದ ಹೊಂದಿದ್ದ ಆ ದಾನಿಯಲ ದಾನಿಯಲನಲ್ಲಿ ಪರಮ ಬುದ್ಧಿಯು ಜ್ಞಾನವು ವಿವೇಕವು ಕನಸುಗಳ ಅರ್ಥವನ್ನು ತಿಳಿಸುವ ಜ್ಞಾನ ಜಾಣತನವು ಒಗಟು ಒಗಟು ಬಿಡಿಸುವ ಚಾತುರ್ಯವು ಗುಜುಗುಂಟು ಬಿಚ್ಚು ಬಿಚ್ಚುವ ಚಾತುರ್ಯವು ತೋರಿ ಬಂದದ್ದರಿಂದಲೇ ಹಾಗೆ ನೇಮಿಸಿದ್ದನು ಈಗ ಈ ದಾನಿಯಲನನ್ನು ಕರೆಯಿಸಿದ್ದರೆ ಅವನು ಬರಹದ ಅರ್ಥವನ್ನು ವಿವರಿಸು ವಿವರಿಸುವನು ಎಂದಳು ಆಗ ದಾನಿ ಸನ್ನಿಧಿಗೆ ಬರಮಾಡಲು ರಾಜನು ಅವನಿಗೆ ರಾಜನಾದ ನನ್ನ ತಂದೆಯ ತಂದೆಯು ಯಹುದ್ದರಿ ಯಹುದ್ದಿಂದ ಕೈದಿಗಳಾಗಿ ತಂದ ತಂದು ಸೆರೆ ಮಾಡಿ ಮಾಡಿದ್ದ ಯಹುದ್ದ ಯಹುದ್ದರ ದಾನಿ ಎಲನ ದಾನಿಯಲನ ಒಬ್ಬನ ಒಬ್ಬನು ನೀನು ನೀನು ದೇವರು ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಸಿ ಪರಮ ಜ್ಞಾನವು ಹ್ಮ್ ವಿವೇಕವು ಬುದ್ಧಿ ಪ್ರಕಾ ಪ್ರಕಾಶವು ನಿನಗುಂಟೆಂದು ಕೇಳಿದ್ದೆ ಕೇಳಿದ್ದೇನೆ ಈಗ ಈ ಈ ಬಹು ಬರಹವು ಓದಿ ಇದರ ಅರ್ಥವನ್ ಅರ್ಥವನ್ನು ನನಗೆ ತಿಳಿಸುವುದಕ್ಕಾಗಿ ವಿದ್ವಾಂಸರನ್ನು ಮಂತ್ರವಾದಿಗಳನ್ನು ಸಮುಖಕ್ಕೆ ಬರಮಾಡಲು ಅವರು ಇದರ ಇದರ ಅರ್ಥವನ್ನು ವಿವರಿಸಲಾರದೆ ಹೋದರು ನೀನು ನೀನು ಗುಡಾರ್ಥಗಳನ್ನು ವಿವರಿಸಿ ಗುಜುಗುಂಟು ಗುಜುಗುಂಟುಗಳನ್ನು ಬಿಚ್ಚು ಬಿಚ್ಚಬಲ್ಲವನಾಗಿದ್ದಿ ಎಂಬ ಸಮಾಚಾರವನ್ನು ಸಮಾಚಾರವು ನನಗೆ ಮುಟ್ಟಿದೆ ಈ ಬರಹವು ಓದಿ ಇದರ ಅಭಿಪ್ರಾಯವನ್ನು ನನಗೆ ತಿಳಿಸು ನಿನ್ನಿಂದಾದರೆ ನಿನ್ನಿಂದಾದರೆ ನಾನೀಗ ನಿನಗೆ ಧೂಮ್ರ ವಸ್ತ್ರವನ್ನು ಒದಿಸಿ ನಿನ್ನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿ ಹಾಕಿಸಿ ನಿನ್ನನ್ನು ರಾಜ್ಯದ ಮೂವರು ಮುಖ್ಯ ಅಧಿಕಾರಿಗಳಲ್ಲಿ ಒಬ್ಬನಾಗಿ ನೇಮಿಸುವೆನು ಎಂದು ಹೇಳಿದ್ದನು ಆಗ ದಾನಿಯನೂ ಸನ್ನಿಧಿಯಲ್ಲಿ ನಿನ್ನ ದಾ ನಿನ್ನ ದಾನಗಳು ನಿನಗೆ ಇರಲಿ ನಿನ್ನ ಬಹುಮಾನಗಳು ಮತ್ತೊಬ್ಬನಿಗಾಗಲಿ ಆದರೆ ನಾನು ಈ ಬರಹವನ್ನು ಓದಿ ಇದರ ಅರ್ಥವನ್ನು ರಾಜನಿಗೆ ತಿಳಿಸುವೆನು ಅರಸೆ ಪರಸ್ಪರನಾದ ದೇವರು ನಿನ್ನ ತಂದೆಯಾದ ನೆಬುಕಾದ್ ನೇಚಾರನಿಗೆ ರಾಜ್ಯ ಮಹತ್ವವನ್ನ ರಾಜ್ಯ ಮಹಾತ್ ರಾಜ ಮಹತ್ವ ಮಾನ ಸನ್ಮಾನಗಳನ್ನು ದಯಪಾಲಿಸಿದ್ದನು ಈ ಮಹತ್ವ ಮಹತ್ವ ವರದ ವರದ ನಿರ್ಮಿತ ಸಕಲ ಜನಾಂಗಗಳ ಭಾಷೆಗಳವರು ಅವನ್ನ ಅವನ ಮುಂದೆ ಮುಂದೆ ಬೆಲ್ತೆ ಚ ಅವನ ಮುಂದೆ ಬೆಚ್ಚಿ ಬೆಚ್ಚಿ ಬೆದರಿದ್ದರು ಬೆದರಿದ್ದರು ಬೇಕು ಬೇಕಾದವರನ್ನು ಕೊಲ್ಲಿಸ್ ಕೊಲ್ಲಿಸಿದ್ದರು ಬೇಕು ಬೇಕಾದವರನ್ನು ಉಳಿಸಿದ್ದನು ಮನಸ್ಸು ಬಂದವರನ್ನು ಏರಿಸಿದ್ದನು ಮನಸ್ಸು ಬಂದವರನ್ನು ಇಳಿಸಿದ್ದನು ಹೀಗೆ ಅವನ ಹೃದಯವು ಉಬ್ಬಿ ಅವನ ಸ್ವ ಅವನ ಸ್ವಭಾವವು ಜಡವಾಗಿ ಅವನಿಗೆ ಅವನಿಗೆ ಸೋಂಕೇರಲು ಅವನನ್ನು ರಾಜ ಆ ರಾಜಸನ ರಾಜಾಸನದಿಂದ ತಳ್ಳಿ ಮಾನ ಮಾನವನು ಹ್ಮ್ ಮಾನವನ್ ಮಾನವನ್ನು ತೆಗೆದು ಬಿಟ್ಟನು ಅವನು ಹ್ಮ್ ನರಜಾತಿಯವರೊಳಗಿನ್ ಒಳಗಿಂದ ನೂ ನೂಕಲ್ಪಟ್ಟನು ಅವನ ಬುದ್ಧಿಯು ಮೃಗ ಮೃಗ ಬೃ ಮೃಗ ಬುದ್ಧಿ ಅಂತ ಇತ್ತು ಕಾಡು ಕತ್ತೆಗಳೊಂದಿಗೆ ವಾಸಿಸಿದ್ದನು ಪರಸ್ಪರನಾದ ದೇವರು ಮನುಷ್ಯ ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಮೇಲೆ ತನಗೆ ಬೇಕಾದವರನ್ನು ನೇಮಿಸುತ್ತಾನೆ ಎಂಬುದು ಅವನಿಗೆ ತಿಳಿದು ಬ ಬರುವ ಬರುವ ತನಕ ದನಗಳ ದನಗಳಂತೆ ಹುಲ್ಲು ಮೇಯಿ ಮೇಯು ಮೇಯುವುದೇ ಅವನ ಗತಿಯ ಗತಿಯಾಯಿತು ಆಕಾಶದ ಇಬ್ಬನಿಯು ಅವನ ಅವನ ಮೈಯನ್ ಮೈಯನ್ನು ತೊಯಿಸುತ್ತಿತ್ತು ಬೆಳ್ತೆ ಚಾರಣೆ ಅವನ ಮಗನಾದ ನೀನು ಇದನ್ನೆಲ್ಲ ತಿಳಿದುಕೊಂಡರೂ ನಿನ್ನ ಮನಸ್ಸು ಮನಸ್ಸನ್ನು ತಗ್ಗಿಸಿಕೊಳ್ಳಲಿಲ್ಲ ಪರಲೋಕ ಪರಲೋಕದೊಡನೆ ಅಹ್ ಪರ ಪರಲೋಕದೊಡ ಒಡೆಯನಿಗೆ ವಿರುದ್ಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡಿ ಆತನ ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ತರ ಹ್ಮ್ ತಂದರಲ್ಲ ನೀನು ನಿನ್ನ ರಾಜ್ಯದ ಮುಖಂಡರ ಮತ್ತು ಪತ್ಯ ಪತ್ನಿಯ ಪತ್ನಿಯರ ಸಂಗಡ ಅವುಗಳಲ್ಲಿ ದ್ರಾಕ್ಷಾರಸವನ್ನು ಕುಡಿದು ಹ್ಮ್ ಬುದ್ಧಿ ಕಣ್ಣು ಕಿವಿ ಇಲ್ಲದ ಬೆಳ್ಳಿ ಬಂಗ ಬೆಳ್ಳಿ ಬಂಗಾರ ತಾಮ್ರ ಕಬ್ಬಿಣ ಮರಕಲ್ಲುಗಳ ದೇವರುಗಳನ್ನು ಸುತಿಸಿದ್ದಿ ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿ ಇದೆಯೋ ನಿನ್ನ ಸ್ಥಿತಿಗತಿಗಳು ಯಾರ ಅಧೀನದಲ್ಲಿವೋ ಆ ದೇವರ ದೇವರನ್ನು ಗಣಪಡಿಸಲೇ ಇಲ್ಲ ಈಗಿರಲು ಆ ಹಸ್ತವು ದೇವರ ಸನ್ನಿಧಿಯಿಂದ ಬಂದು ಆ ಈ ಬರಹವನ್ನು ಬರೆಯಿತು ಬರೆದ್ ಬರೆದ ಬರಹವೂ ಇದೆ ಮೇನೆ ಮೇನೆ ತೇಕೆಲ್ ಉಪಾಸಿನ್ ಉಪಾಸಿನ್ ಇದರ ಅರ್ಥವೂ ಹೀಗೆ ಹೀಗಿದೆ ಮೇನೆ ಮೇನೆ ಎಂದರೆ ದೇವರು ನಿನ್ನ ಆಳ್ವಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ ತೇಕೇಲ್ ಅಂದರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ ಹ್ಮ್ ಪೇರೆಸ್ ಪೇರೆಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ ಮೇದ್ಯ ಮೇಧಾಯರಿಗೂ ಪಾರಾಸಿಯರಿಗೂ ಕೊಡಲ್ಪಟ್ಟಿದೆ ಎಂದು ಅರಿಕೆ ಮಾಡಿದ್ದನು ಆಗ ಬೇಲ್ತೇಚಾರನು ಆಜ್ಞಾಪಿಸಲು ದಾನಿಯಲನಿಗೆ ದಾನಿಯನಿಗೆ ಧೂಮ್ರ ಧೂಮ್ರ ವಸ್ತ್ರವನ್ನು ಹೊದ್ದಿಸಿ ಅವನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿ ಈತನ್ ಈತನು ರಾಜ್ಯದ ಮೂರು ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನಾದನು ಎಂದು ಪ್ರಕಟಿಸಿದ್ದರು ಅದೇ ಅದೇ ರಾತ್ರಿಯಲ್ಲಿ ಕಸಿ ಕಸ್ತಿಯರ ರಾಜನಾದ ಬೆಲ್ತೆಚಾರನ್ನು ಕೊಲ್ಲಲ್ಪಟ್ಟನು ಮೇಧ್ಯಾಯನಾದ ದಾರ್ಯೇಷನು ರಾಜ್ಯವನ್ನು ತೆಗೆದು ತೆಗೆದುಕೊ ತೆಗೆದುಕೊಂಡನು ಅವನು ವಯಸ್ಸು ಹೆಚ್ಚು ಕಡಿಮೆ ಅರವತ್ತ ಅರವತ್ತ ಅರವತ್ತೆರಡು ವರ್ಷ ಅವರ ಅರವತ್ತೆರಡು ವರ್ಷ ಆಯಿತು ಅಮ್ಮ ಥ್ಯಾಂಕ್ ಯು ಬ್ರದರ್ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಇದುವರೆಗೂ ಕೂಡ ನೀವು ತಾಳ್ಮೆಯಿಂದ ಎಲ್ಲಾ ವಾಕ್ಯಗಳನ್ನು ಓದಿ ಅಹ್ ಒಂದು ಈ ಕೂಟಕ್ಕೆ ಸಹಾಯ ಮಾಡಿದ್ದೀರಿ ದೇವರ ಮಿಲ್ಲರನ್ನು ಕೂಡ ಆಶೀರ್ವಾದ ಮಾಡಿ ಈ ಕೂಟವನ್ನು